ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಕಾರ್ ಹುಣ್ಣಿಮೆ ನಿಮಿತ್ತ ಸ್ಪರ್ಧೆಗೆಂದು ಶಂಕೇಶ್ವರ ಪಟ್ಟಣದಲ್ಲಿ ಜೋಡೆತ್ತುಗಳು ಭರ್ಜರಿಯಾಗಿ ಎಂಟ್ರಿ ಕೊಟ್ಟವು. ಸಂಕೇಶ್ವರ್ ಪಟ್ಟಣದಲ್ಲಿ ಕಾರು ಹುಣ್ಣಿಮೆ ಅದ್ದೂರಿಯಾಗಿ ಆಚರಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ್ ಪಟ್ಟಣದಲ್ಲಿ ಇಂದು ರಾಷ್ಟ್ರ ಸೇನೆಯ ವತಿಯಿಂದ ಕಾರು ಹುಣ್ಣಿಮೆಯ ಸ್ಪರ್ಧೆಗೆ ಆಗಮಿಸುವಂತಹ 20ಕ್ಕೂ ಹೆಚ್ಚು ಜೋಡೆತ್ತುಗಳ ಮಾಲೀಕರಿಗೆ ಪಟಾಕ ಸುತ್ತಿ ಎತ್ತು ಕಟ್ಟುವ ಹಗ್ಗ ಕೊಡುವುದರ ಮುಖಾಂತರ ಸತ್ಕಾರ ಮಾಡಲಾಯಿತು. ಜೋಡೆತ್ತುಗಳಿಗೆ ಮೆರವಣಿಗೆ ಮುಖಾಂತರ ವೇದಿಕೆಯ ಕಡೆಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಒಂದು ರೀತಿ ಕ್ರಿಮಿನಲ್ ಆಗಿದ್ದಾರೆ ಎಂದು ಬಿಜೆಪಿ ಶಾಸಕ ರೇಣುಕಾಚಾರ್ಯ ವಾಗ್ದಾಳಿ. ಅಧಿಕಾರ ಉಳಿಸಿಕೊಳ್ಳಲು ಸಿಎಂ ಎಚ್ ಡಿ ಕುಮಾರಸ್ವಾಮಿ ಶಾಸಕರನ್ನ ಬಂಧಿಸುತ್ತಿದ್ದಾರೆ, ಅವರು ಒಂದು ರೀತಿಯ ಕ್ರಿಮಿನಲ್ ಆಗಿದ್ದಾರೆ ಎಂದು ಬಿಜೆಪಿ ಶಾಸಕ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದರು. ಬೆಂಗಳೂರಿನಲ್ಲಿ ಇಂದು ಮಾತನಾಡಿದ ಶಾಸಕ ರೇಣುಕಾಚಾರ್ಯ, ಬಹುಮತ ಸಾಬೀತುಪಡಿಸುವ ಸಲುವಾಗಿ ಶಾಸಕರನ್ನ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬಂಧಿಸುತ್ತಿದ್ದಾರೆ. ಕುಮಾರಸ್ವಾಮಿಯವರೇ, ಇದು ವಾಮ ಮಾರ್ಗ, ನೀವು ತನಿಖೆ ಮಾಡಿಸಿ, ಬೇಡ ಅನ್ನಲ್ಲ, ಆದರೆ ಎಸ್ಐಟಿಯನ್ನ ಅಸ್ತ್ರವನ್ನಾಗಿಸಿಕೊಳ್ಳಬೇಡಿ ಎಂದು ಮನವಿ ಮಾಡಿದರು. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರ ಉಳಿಸಿಕೊಳ್ಳಲು ವಾಮ ಮಾರ್ಗ ಅನುಸರಿಸುತ್ತಿದ್ದಾರೆ, ಒಂದು ರೀತಿಯಲ್ಲಿ ಕ್ರಿಮಿನಲ್ ಆಗಿದ್ದಾರೆ ಎಂದು ರೇಣುಕಾಚಾರ್ಯ ಗುಡುಗಿದರು. ವಿಶ್ವಾಸಮತ ಯಾಚನೆ ವೇಳೆ ನನ್ನ ನಿರ್ಧಾರ ಪ್ರಕಟವಾಗುತ್ತೆ ಎಂದು ಅತೃಪ್ತ ಶಾಸಕ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಅವಿಶ್ವಾಸ ಮತ ಯಾಚನೆ ವೇಳೆ ನನ್ನ ಮುಂದಿನ ನಿರ್ಧಾರವನ್ನು ಪ್ರಕಟಿಸುತ್ತೇನೆ ಎಂದು ಕಾಂಗ್ರೆಸ್ ಅತೃಪ್ತ ಶಾಸಕ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಮಾತನಾಡಿದ ಶಾಸಕ ರಾಮಲಿಂಗಾರೆಡ್ಡಿ, ಗುರುವಾರ ಸದನಕ್ಕೆ ಹಾಜರಾಗುತ್ತೇನೆ. ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿಶ್ವಾಸ ಮತ ಯಾಚನೆ ಮಾಡಿದರೆ ನಾನು ಪಾಲ್ಗೊಳ್ಳುತ್ತೇನೆ, ಅಂದೇ ನನ್ನ ಮುಂದಿನ ನಿರ್ಧಾರವನ್ನು ಪ್ರಕಟಿಸುತ್ತೇನೆ ಎಂದು ತಿಳಿಸಿದರು. ರಾಮಲಿಂಗಾರೆಡ್ಡಿ ಅವರು ಹೇಳಿದಂತೆ ಕೇಳುತ್ತೇನೆ ಎಂದು ಬೆಂಗಳೂರು ಅತೃಪ್ತ ಶಾಸಕರ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಅವರು, ನಾನು ಸೀನಿಯರ್, ನನ್ನ ಮೇಲಿನ ಗೌರವದಿಂದ ಆ ರೀತಿ ಹೇಳಿದ್ದಾರೆ. 3 ದಿನಗಳ ಹಿಂದೆ ಮುಂಬೈನಲ್ಲಿದ್ದ ಶಾಸಕರೊಬ್ಬರು ಸಂಪರ್ಕಿಸಿದ್ರು, ಅದನ್ನು ಬಿಟ್ಟು ಬೇರೆ ಯಾರು ನನ್ನನ್ನು ಸಂಪರ್ಕಿಸಿಲ್ಲ ಎಂದರು. ನಿನ್ನೆ ಸ್ಪೀಕರ್ ಎದುರು ಹಾಜರಾಗದಿದ್ದಕ್ಕೆ ಸ್ಪಷ್ಟನೆ ನೀಡಿದ ಶಾಸಕ ರಾಮಲಿಂಗಾರೆಡ್ಡಿ, ಕಣ್ಣಿನ ಸಮಸ್ಯೆಯಿಂದ ನಿನ್ನೆ ವಿಚಾರಣೆಗೆ ಹಾಜರಾಗಿರಲಿಲ್ಲ, ಇದನ್ನು ಸ್ಪೀಕರ್ಗೂ ತಿಳಿಸಿದ್ದೇನೆ ಎಂದರು. ಎಸ್ಐಟಿ ವಶಕ್ಕೆ ಪಡೆದ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋದ ಮಾಜಿ ಸಚಿವ ರೋಷನ್ ಬೇಗ್. ಐಎಂಎ ಕಂಪನಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮ್ಮನ್ನ ಬಂಧಿಸಿರುವ ಎಸ್ಐಟಿ ಕ್ರಮವನ್ನು ಪ್ರಶ್ನಿಸಿ ಕಾಂಗ್ರೆಸ್ ಶಾಸಕ ರೋಷನ್ ಬೇಗ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೂಡಿಕೆದಾರರಿಗೆ ಐಎಂಎ ಕಂಪನಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೋಷನ್ ಬೇಗ್ ಅವರನ್ನ ಎಸ್ಐಟಿ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದೆ. ಇನ್ನು ಎಸ್ಐಟಿ ವಿಚಾರಣೆಗೆ ಹಾಜರಾಗಲು ರೋಷನ್ ಬೇಗ್ ಕಾಲಾವಕಾಶ ಕೇಳಿದ್ರು, ಆದರೂ ಎಸ್ಐಟಿ ನಿನ್ನೆ ರೋಷನ್ ಬೇಗ್ ಅವರನ್ನ ವಶಕ್ಕೆ ಪಡೆದಿದೆ. ಈ ಹಿನ್ನೆಲೆ ರೋಷನ್ ಬೇಗ್ ಅವರ ಪರ ವಕೀಲರು ಎಸ್ಐಟಿ ನಡೆ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಎನ್ನಲಾಗಿದೆ. ರಾಜೀನಾಮೆ ಹಿಂಪಡೆಯಲು ಒತ್ತಡ ಹೇರುವ ಉದ್ದೇಶದಿಂದ ರಾಜ್ಯ ಸರ್ಕಾರದಿಂದ ಎಸ್ಐಟಿ ದುರ್ಬಳಕೆ ಮಾಡಲಾಗುತ್ತಿದೆ ಎಂಬ ಆರೋಪ ಮಾಡಿದ್ದಾರೆ. ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿಶ್ವಾಸಮತ ಯಾಚನೆಗೆ ಸಮಯ ಕೇಳಿದ್ದು ಸರಿಯಿಲ್ಲ ಎಂದು ಬಿಜೆಪಿ ಶಾಸಕ ಕೆ ಶಿಶ್ವರಪ್ಪ ಟೀಕಿಸಿದ್ದಾರೆ. ವಿಧಾನಸಭೆ ಕಲಾಪ ಮುಂದೂಡಿಕೆಯಾದ ಬಳಿಕ ಮಾತನಾಡಿದ ಶಾಸಕ ಕೆ ಎಸ್ ಈಶ್ವರಪ್ಪ, ಸಮ್ಮಿಶ್ರ ಸರ್ಕಾರ ಈಗಾಗಲೇ ಬಹುಮತ ಕಳೆದುಕೊಂಡಿದೆ, ಹೀಗಾಗಿ ಗುರುವಾರದವರೆಗೆ ಸಿಎಂ ಎಚ್ ಡಿ ಕೆ ಟೈಮ್ ಕೇಳಿರುವುದು ಸರಿಯಲ್ಲ. ಸಮ್ಮಿಶ್ರ ಸರ್ಕಾರಕ್ಕೆ ಬಹುಮತವಿಲ್ಲ ಅಂತ ಸಿಎಲ್ಪಿ ಸಭೆಯಲ್ಲಿ ಚರ್ಚೆಯಾಗಿದೆ. ವಿಪಕ್ಷ ಸ್ಥಾನದಲ್ಲಿ ಕೂರುವ ಕಾಂಗ್ರೆಸ್ ಸಿಎಲ್ಪಿ ಸಭೆಯಲ್ಲಿ ಚರ್ಚಿಸಿದ್ದಾರೆ, ಹೀಗಾಗಿ ವಿಶ್ವಾಸಮತ ಯಾಚನೆಗೆ ಸಮಯ ಕೇಳಿದ್ದು ಸರಿಯಲ್ಲ ಎಂದರು. ಗುರುವಾರ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬಹುಮತ ಸಾಬೀತುಪಡಿಸಲು ಸಮಯ ನಿಗದಿಯಾಗಿದ್ದು ಅಲ್ಲಿಯವರೆಗೆ ವಿಧಾನಸಭೆ ಕಲಾಪವನ್ನು ಮುಂದೂಡಲಾಗಿದೆ. ಜೀವದ ಹಂಗು ತೊರೆದು ಭಾರತೀಯ ಯೋಧರು ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದ ಬಾಲಕಿಯ ರಕ್ಷಣೆ ವಿಡಿಯೋ ವೈರಲ್ ಆಗಿದೆ. ಉತ್ತರ ಕಾಶ್ಮೀರದ ಬಾರಮುಲ್ಲಾ ಜಿಲ್ಲೆಯ ನದಿಯಲ್ಲಿ ಮುಳುಗುತ್ತಿದ್ದ ಬಾಲಕಿಯನ್ನ ಸಿಆರ್ಪಿಎಫ್ ಯೋಧರು ತಮ್ಮ ಜೀವದ ಹಂಗು ತೊರೆದು ರಕ್ಷಿಸಿದ್ದು ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. 25 ಸೆಕೆಂಡ್ಗಳ ವಿಡಿಯೋದಲ್ಲಿ 14 ವರ್ಷದ ಬಾಲಕಿ ನಾಗಿನಾ ಮುಳುಗುತ್ತಿದ್ದ ನದಿಯ ಕಡೆಗೆ 5 ಸಿಆರ್ಪಿಎಫ್ ಯೋಧರು ಧಾವಿಸುತ್ತಿರುವ ದೃಶ್ಯವಿದೆ. ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಈ ವಿಡಿಯೋ ಹರಿದಾಡುತ್ತಿದ್ದು ಯೋಧರ ಕಾರ್ಯವನ್ನ ನೆಟ್ಟಿಗರು ಹಾಡಿಯೋಗಳಿದ್ದಾರೆ. ವಿಡಿಯೋ ಜೊತೆಗೆ ರಕ್ಷಿಸಲ್ಪಟ್ಟ ಬಾಲಕಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಭಾವಚಿತ್ರವನ್ನು ಶೇರ್ ಮಾಡಲಾಗಿದೆ. ಯಾವುದೇ ಸಂದರ್ಭದಲ್ಲೂ ಪ್ರಾಣವನ್ನು ಪಣಕ್ಕಿಟ್ಟು ರಕ್ಷಣೆಗೆ ಮುಂದಾಗುವ ಸೈನಿಕರ ಬಗ್ಗೆ ಹೃತ್ಪೂರ್ವಕ ಮೆಚ್ಚುಗೆಯ ಮಾತುಗಳು ಕೇಳಿಬಂದಿವೆ. ನಿಜವಾದ ಹೀರೋಗಳಿಗೆ ಸಲ್ಯೂಟ್ ಎಂದಿದ್ದಾರೆ.
ನಾನು ಆರೋಗ್ಯವಾಗಿದ್ದೇನೆ ಎಂದರು ವದಂತಿಗೆ ತೆರೆ ಎಳೆದ ಹಿರಿಯ ನಟ ದ್ವಾರಕೀಶ್. ಕರ್ನಾಟಕದ ಕುಳ್ಳ ವಿಭಿನ್ನ ಶೈಲಿಯ ನಟ ಎಂದೇ ಪ್ರಸಿದ್ಧರಾಗಿರುವ ದ್ವಾರಕೀಶ್ ಅವರು ರಾಜ್ಯಾದ್ಯಂತ ಹರಡಿರುವ ವದಂತಿಗೆ ತೆರೆ ಎಳೆದಿದ್ದಾರೆ. ನಿನ್ನೆ ಸಂಜೆಯಿಂದ ದ್ವಾರಕೀಶ್ ನಿಧನರಾಗಿದ್ದಾರೆ ಅಂತ ಕೆಲ ಕಿಡಿಗೇಡಿಗಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಈ ಸುದ್ದಿ ದ್ವಾರಕೀಶ್ ಅವರಿಗೂ ತಲುಪಿದೆ. ಈ ಹಿನ್ನೆಲೆಯಲ್ಲಿ ಒಂದು ವಿಡಿಯೋ ಮಾಡಿರುವ ನಟ ದ್ವಾರಕೀಶ್, ನಾನು ಆರೋಗ್ಯವಾಗಿದ್ದೇನೆ, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೇನೆ, ಯಾವುದೇ ಸುಳ್ಳು ವದಂತಿಗೆ ಕಿವಿಗೊಡಬೇಡಿ, ಚೆನ್ನಾಗಿದ್ದೇನೆ, ಚೆನ್ನಾಗಿರ್ತೀನಿ, ಎಲ್ಲ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಎಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ನಮಸ್ಕಾರ. ನಮ್ಮ ದ್ವಾರಕೀಶ್, ನಮ್ಮ ಕರ್ನಾಟಕದ ಕುಳ್ಳ, ಆರೋಗ್ಯವಾಗಿದ್ದೀನಿ, ಹುಷಾರಾಗಿದ್ದೀನಿ. ಯಾವ ಥರವಾದ ಸುಳ್ಳು ವದಂತಿಗಳಿಗೆ ನಿಗಾ ಕೊಡಬೇಡಿ, ಏನಾದರೂ ನಿಮಗೆ ಗೊತ್ತಾಗುತ್ತೆ. ನಿಮ್ಮಗಳೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದದಿಂದ ನಿಮ್ಮ ದ್ವಾರಕೀಶ್ ಚೆನ್ನಾಗಿದ್ದಾನೆ, ಚೆನ್ನಾಗಿದ್ದೀನಿ, ಚೆನ್ನಾಗಿರ್ತೀನಿ, ಎಲ್ಲ ಆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ. ನಮಸ್ಕಾರ. ಹೋಗು ಅಂದ್ರೂ ಹೋಗಾಕಿಲ್ಲ ಅಂತ ಕೆರೆಯಲ್ಲೇ ಮುಕ್ಕಂ ಹೂಡಿದ ಹಠಮಾರಿ ಕಾಡಾನೆ. ಹೌದು, ಜಿಲ್ಲೆಯ ತರೀಕೆರೆ ತಾಲೂಕಿನ ದುಗ್ಲಾಪುರ್ ಗ್ರಾಮಕ್ಕೆ ಕಾಡಾನೆಯೊಂದು ಬಂದಿತ್ತು. ಆನೆಯನ್ನ ಕಂಡ ಗ್ರಾಮಸ್ಥರು ಕೂಗಾಡಿ ಆನೆಯನ್ನ ಎದುರಿಸಿ ವಾಪಸ್ ಕಾಡಿಗೆ ಓಡಿಸಲು ಯತ್ನಿಸಿದ್ದಾರೆ. ಈ ವೇಳೆ ಗ್ರಾಮದ ಪಕ್ಕದಲ್ಲೇ ಇದ್ದ ಕೆರೆಯಲ್ಲಿ ಮುಕ್ಕಾಂ ಹೂಡಿದೆ. ನಂತರ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಆಗಮಿಸಿ ಗ್ರಾಮದತ್ತ ಕಾಡಾನೆ ಬರದಂತೆ ತಡೆಯೊಡ್ಡಿದ್ರು. ನಂತರ ಸಂಜೆ ವೇಳೆಗೆ ಕಾಡಾನೆಯನ್ನ ಅರಣ್ಯಕ್ಕೆ ಓಡಿಸಲು ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಒಳ್ಳೆ ಸೀನ್ ರೇ, ಕಾಯಿ ಅತ್ತ ಅದ್ ಮಾರ್ ಮಾರ್ ಮೊಬೈಲ್ ಮೇಲ್ ಬೇಡ. ಒಳ್ಳೆ ಸೀನ್ ರೇ, ಕಾಯಿ ಅತ್ತ ಅದ್ ಮಾರ್ ಮಾರ್ ಮೊಬೈಲ್ ಮೇಲ್ ಬೇಡ. ಕಳ್ಳತನ ಮಾಡಿದ್ದ ಬೈಕ್ ತೆಗೆದುಕೊಂಡು ಹೋಗುತ್ತಿದ್ದ ಯುವಕರಿಬ್ಬರನ್ನ ಬಂಧಿಸುವಲ್ಲಿ ಕೇಶವಾಪುರ ಪೊಲೀಸ್ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಗಿರಣಿಚಾಳ ನಿವಾಸಿಗಳಾದ ಶಬ್ಬೀರ್ ರಶಿವಾಲೆ, ಕೃಷ್ಣ ಮಾದರ ಬಂಧಿತ ಆರೋಪಿಗಳು. ಇವರಿಬ್ಬರು ಗದಗ ರಸ್ತೆಯಲ್ಲಿ ಸಂಶಯಾತ್ಮಕವಾಗಿ ಓಡಾಡಿಕೊಂಡಿದ್ದು ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದರು. ಈ ಇಬ್ಬರನ್ನ ಪೊಲೀಸರು ತಡೆದು ನಿಲ್ಲಿಸಿ ವಿಚಾರಿಸಿದಾಗ ಸಮರ್ಪಕ ಉತ್ತರ ನೀಡದೆ, ದ್ವಿಚಕ್ರ ವಾಹನದ ದಾಖಲಾತಿ ನೀಡದೇ ಇದ್ದಾಗ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಮಾಡಿದಾಗ ಕಳುವಿನ ವಾಹನ ಎಂದು ಬಾಯ್ಬಿಟ್ಟಿದ್ದಾರೆ. ಈ ಇಬ್ಬರ ಮೇಲೆ ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮುಂಬೈನಲ್ಲಿ 4 ಹಂತದ ಕಟ್ಟಡ ಕುಸಿತ, ಇಬ್ಬರ ಸಾವು, 40 ಹೆಚ್ಚು ಜನ ಸಿಲುಕಿರುವ ಶಂಕೆ. ದಕ್ಷಿಣ ಮುಂಬೈ ಡೋಂಗ್ರಿ ಪ್ರದೇಶದಲ್ಲಿ 4 ಹಂತದ ಕಟ್ಟಡ ಕುಸಿದು ಬಿದ್ದಿದ್ದು ಸುಮಾರು 40-50 ಮಂದಿ ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡಿರಬಹುದು ಎಂದು ಶಂಕೆ ವ್ಯಕ್ತಪಡಿಸಲಾಗಿದೆ. ಎಎನ್ಐ ಸುದ್ದಿಸಂಸ್ಥೆಗೆ ಮಾಹಿತಿ ನೀಡಿದ ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ವಿಪತ್ತು ನಿರ್ವಹಣಾ ಘಟಕದ ಮುಖ್ಯಸ್ಥ, ಡೋಂಗ್ರಿ ಪ್ರದೇಶದ ಟೆಂಡಲ್ ಸ್ಟ್ರೀಟ್ನಲ್ಲಿರುವ ಕೆಸರ್ಬ್ರಾಯಿ ಕಟ್ಟಡ ಕುಸಿದು ಬಿದ್ದು ಅಪಾರ ಸಾವು ನೋವು ಉಂಟಾಗಿದೆ ಎಂದರು. ಅಗ್ನಿಶಾಮಕ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಸ್ಥಳಕ್ಕಾಗಮಿಸಿ ಪರಿಹಾರ ಕಾರ್ಯಾಚರಣೆಯಲ್ಲಿ ತೊಡಗಿವೆ. ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ. Oh.
ಆಟೋ ಹಾಗೂ ಲಾರಿ ನಡುವೆ ಭೀಕರ ಅಪಘಾತ, 7 ಜನರ ದಾರುಣ ಸಾವು. ಆಟೋ ಹಾಗೂ ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿ 7 ಜನ ಮೃತಪಟ್ಟು 10 ಜನ ಗಾಯಗೊಂಡ ಘಟನೆ ಕಚ್ ಜಿಲ್ಲೆಯ ಮುಂಕಾವಾ ಎಂಬಲ್ಲಿ ನಡೆದಿದೆ. ಅಪಘಾತದ ರಭಸಕ್ಕೆ ಆಟೋ ಪಲ್ಟಿಯಾಗಿದೆ, ಹೀಗಾಗಿ 7 ಜನ ಸಾವನ್ನಪ್ಪಿ 10ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅಪಘಾತದ ಮಾಹಿತಿ ತಿಳಿದ ಬಳಿಕ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಅಪಘಾತದಲ್ಲಿ ಮೃತಪಟ್ಟವರ ದೇಹವನ್ನ ಪೊಲೀಸರು ಶವ ಪರೀಕ್ಷೆಗೆ ಕಳುಹಿಸಿದ್ದಾರೆ. ನಿಧಿ ಆಸೆಗೆ ಕಳ್ಳರು ಶಿವಲಿಂಗಕ್ಕೆ ರಕ್ತಾಭಿಷೇಕ ಮಾಡಿದ ಘಟನೆ ಆಂಧ್ರಪ್ರದೇಶದಲ್ಲಿ ನಡೆದಿದೆ. ನಿಧಿ ಆಸೆಗೆ ಕಳ್ಳರು ಶಿವಲಿಂಗವನ್ನ ಪಕ್ಕಕ್ಕೆ ಜರುಗಿಸುವುದಲ್ಲದೆ ಮೂವರನ್ನು ನರಬಲಿ ನೀಡಿರುವ ಶಂಕೆ ವ್ಯಕ್ತವಾಗಿದೆ. ಆಂಧ್ರಪ್ರದೇಶದ ಅನಂತಪುರ್ ಶಿವನ ದೇಗುಲದಲ್ಲಿ ಈ ಘಟನೆ ನಡೆದಿದೆ. ರಕ್ತವನ್ನ ಶಿವಲಿಂಗಕ್ಕೆ ಸುರಿದು ಕಳ್ಳರು ಅಭಿಷೇಕ ಮಾಡಿದ್ದಾರೆ. ಈ ಬಗ್ಗೆ ಶಂಕೆ ವ್ಯಕ್ತಪಡಿಸಿದ ಪೊಲೀಸರು ಆರೋಪಿಗಳಿಗಾಗಿ ತನಿಖೆ ಮುಂದುವರೆಸಿದ್ದಾರೆ. ಗುರು ಪೌರ್ಣಿಮೆಯ ಅಂಗವಾಗಿ ದೇಶಾದ್ಯಂತ ಭಕ್ತಿಯಿಂದ ಆಚರಿಸಲಾಯಿತು. ವಿಶೇಷ ದಿನವಾದ ಗುರು ಪೌರ್ಣಿಮೆ ಹಿನ್ನೆಲೆ ದೇಶಾದ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಇನ್ನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್, ವಾರಣಾಸಿ, ಉತ್ತರಾಖಂಡನ ಹರಿದ್ವಾರ, ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಗುರು ಪೌರ್ಣಿಮೆ ಆಚರಿಸಲಾಯಿತು. ತ್ರಿವೇಣಿ ಸಂಗಮದಲ್ಲಿ ಭಕ್ತರು ಪವಿತ್ರ ಸ್ನಾನ ಮಾಡಿದರು. ಟೆನ್ಷನ್ ವಿದ್ಯುತ್ ತಂತಿ ಕಡಿದು ಬಿದ್ದ ಪರಿಣಾಮ 9 ಜಾನುವಾರುಗಳು ಮೃತಪಟ್ಟ ದಾರುಣ ಘಟನೆ ಚಿತ್ತಾಪುರ ತಾಲೂಕಿನ ಚಾಮನೂರ್ ಗ್ರಾಮ ಬಳಿ ನಡೆದಿದೆ. ಗ್ರಾಮಸ್ಥರಿಗೆ ಸೇರಿದ ಹಸುಗಳು ಇವಾಗಿದ್ದು ಸಾಮೂಹಿಕವಾಗಿ ದನಗಳು ಮೇಯಲು ಹೋದಾಗ ಅವಘಡ ಸಂಭವಿಸಿದೆ. ಹೊಲದಲ್ಲಿ ಜಾನುವಾರುಗಳು ಹುಲ್ಲು ಮೇಯುತ್ತಿದ್ದಾಗ ಆಕಸ್ಮಿಕವಾಗಿ ವಿದ್ಯುತ್ ತಂತಿ ಕಡಿದು ದನಗಳ ಮೇಲೆ ಬಿದ್ದಿದ್ದು ವಿದ್ಯುತ್ ಪ್ರವಹಿಸಿ ಸ್ಥಳದಲ್ಲಿಯೇ 9 ಹಸುಗಳು ಸಾವನ್ನಪ್ಪಿವೆ. ಘಟನಾ ಸ್ಥಳಕ್ಕೆ ವಾಡಿ ಪಿಎಸ್ಐ ವಿಜಯಕುಮಾರ್ ಭಾವಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೆಸ್ಕಾಂ ನಿರ್ಲಕ್ಷ್ಯದಿಂದ ದುರ್ಘಟನೆ ಸಂಭವಿಸಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಯಿಂದ ಜಾನುವಾರುಗಳ ಮಾಲೀಕರಿಗೆ ಅಪಾರ ಹಾನಿಯಾಗಿದ್ದು ಜೆಸ್ಕಾಂ ಇಲಾಖೆ ಪರಿಹಾರ ಒದಗಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವಾಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯಿಂದ ವಿಜಯಪುರ ಜಿಲ್ಲೆಯ ಕೊನೆ ಅಂಚಿನ ಗ್ರಾಮ ಯತ್ನಾಳದವರೆಗೂ ನೀರನ್ನು ಹರಿಸಲಾಯಿತು.
ಅತಿ ಎತ್ತರದ ಪ್ರದೇಶವಾದರೂ ನೀರು ಸರಾಗವಾಗಿ ಹರಿಯುತ್ತಿರುವುದನ್ನು ಕಂಡು ಗ್ರಾಮಸ್ಥರು ಅತೀವ ಸಂತಸ ವ್ಯಕ್ತಪಡಿಸಿದ್ದಾರೆ. ಮುಂಗಾರು ವೈಫಲ್ಯದಿಂದ ಚಿಂತಿತರಾಗಿದ್ದ ರೈತರಿಗೆ ಇದು ಆಸರಿಯಾಗಿದೆ. ಭಾರಿ ದುರಂತ, ಮನರಂಜನೆಯ ತೂಗು ಜೋಕಾಲಿ ನುಂಗಿ ಹಾಕಿತು ಮೂರು ಜೀವ. ವಂಡರ್ಲಾದಲ್ಲಿ ತೂಗುವ ಜಾಲಿ ರೈಡ್ ಏಕಾಏಕಿ ಮುರಿದು ಬಿದ್ದು ಮೂವರು ಸಾವನ್ನಪ್ಪಿದ ಘಟನೆ ಅಹಮದಾಬಾದ್ನ ಕನ್ಕರಿಯಾದಲ್ಲಿ ನಡೆದಿದೆ. ಇನ್ನು ಘಟನೆಯಲ್ಲಿ 31 ಜನರಿಗೆ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ. ಇವಿಷ್ಟು ಈವರೆಗಿನ ಸುದ್ದಿಗಳು.